ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಿಷ್ಣು ಭಗವಾನನು ಶ್ರೀಕೃಷ್ಣನಾಗಿ ಏಕೆ ಅವತಾರವೆತ್ತಿದನು? ಈ ಭೂಮಿಯ ಮೇಲೆ ಪಾಪಗಳು ಮತ್ತು ಅಧರ್ಮಗಳು ಹೆಚ್ಚಾದಾಗ ವಿಷ್ಣು ಭಗವಾನನು ಈ ಭೂಮಿಯ ಮೇಲೆ ಅವತಾರವೆತ್ತಿ ಅಧರ್ಮವನ್ನು ಅಂತ್ಯ ಮಾಡುತ್ತಾನೆ. ದ್ವಾಪರ ಯುಗದಲ್ಲಿ ಜನ್ಮ ತಾಳಿದ ಶ್ರೀಕೃಷ್ಣನು ವಿಷ್ಣು ಭಗವಾನನ 8ನೇ ಅವತಾರ. ಆದರೆ ಸ್ನೇಹಿತರೆ, ವಿಷ್ಣು ಭಗವಾನನು ಶ್ರೀಕೃಷ್ಣನ ರೂಪದಲ್ಲಿ ವಸುದೇವನ ಮನೆಯಲ್ಲಿಯೇ ಏಕೆ ಜನಿಸಿದನೆಂದು ನಿಮಗೆ ಗೊತ್ತಾ? ಅದರ ಹಿಂದಿರುವ ಅಸಲಿ ಕಾರಣವೇನು? ಅದರ ಜೊತೆ ಶ್ರೀಕೃಷ್ಣನ ಜನ್ಮಸ್ಥಳದ ಬಗೆಗಿನ ಕೆಲವೊಂದು ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ, ಮತ್ತು ನೀವು ಸಹ ಶ್ರೀಕೃಷ್ಣನ ಭಕ್ತರಾದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶ್ರೀಕೃಷ್ಣನಿಗೆ ತಂದೆ ತಾಯಿಯರಾಗಿ ಇರುವ ಅದೃಷ್ಟ ದೇವಕಿ ವಸುದೇವರಿಗೆ ಮಾತ್ರವೇ ಏಕೆ ದೊರಕಿತು? ನಿಜ ಹೇಳಬೇಕೆಂದರೆ ಅವರು ತಮ್ಮ ಪೂರ್ವ ಜನ್ಮದಲ್ಲಿ ವಿಷ್ಣು ಭಗವಾನರ ಭಕ್ತರು. ಅವರು ವಿಷ್ಣು ಭಗವಾನನನ್ನು ಬಹಳ ಭಕ್ತಿ ಭಾವಗಳಿಂದ ಪೂಜಿಸುತ್ತಿದ್ದರು. ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಿಷ್ಣು ಭಗವಾನನು ಈ ವಿಶ್ವ ಪಾಲಕನು ಮತ್ತು ತ್ರಿಮೂರ್ತಿಗಳಲ್ಲಿ ಒಬ್ಬರು. ವಿಷ್ಣು ಮೂರ್ತಿಯನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಸುಖ ಶಾಂತಿಗಳು ಪ್ರಾಪ್ತಿಯಾಗುತ್ತವೆ. ಅವರಿಗೆ ಲಕ್ಷ್ಮೀದೇವಿಯ ಕೃಪೆಯು ಸದಾಕಾಲ ಇರುತ್ತದೆ. ವಿಷ್ಣು ಭಗವಾನನಿಗೆ ಬಹಳಷ್ಟು ಮಂದಿ ಭಕ್ತರಿದ್ದಾರೆ. ಅವರು ವಿಷ್ಣು ಭಗವಾನನನ್ನು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಮತ್ತು ವಿವಿಧ ರೀತಿಗಳಲ್ಲಿ ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ತ್ರಿಮೂರ್ತಿಗಳಲ್ಲಿ ಉಳಿದ ಇಬ್ಬರು ಬ್ರಹ್ಮದೇವ ಮತ್ತು ಶಿವನು. ಬ್ರಹ್ಮದೇವನನ್ನು ಸೃಷ್ಟಿಕರ್ತನೆಂದು ಭಾವಿಸುತ್ತೇವೆ, ಶಿವನನ್ನು ಸಂಹಾರಕನಾಗಿ ಭಾವಿಸುತ್ತೇವೆ. ನಮ್ಮ ಪುರಾಣಗಳ ಪ್ರಕಾರ ಪೂರ್ವ ಜನ್ಮದಲ್ಲಿ ದೇವಕಿಯ ಹೆಸರು ಪ್ರಶ್ನಿ, ವಸುದೇವನ ಹೆಸರು ಸುತಪ. ಬಹಳ ವರ್ಷಗಳವರೆಗೂ ಇವರಿಗೆ ಮಕ್ಕಳಾಗಲಿಲ್ಲ. ಇವರು ಸಂತಾನ ಪ್ರಾಪ್ತಿಗೋಸ್ಕರ ಒಣಗಿದ ಎಲೆಗಳನ್ನು ತಿಂದು ತಪಸ್ಸು ಮಾಡಲು ಶುರು ಮಾಡುತ್ತಾರೆ. ಸುಮಾರು 12 ವರ್ಷಗಳ ಕಾಲ ವಿಷ್ಣು ಭಗವಾನನಿಗೋಸ್ಕರ ತಪಸ್ಸು ಮಾಡುತ್ತಾರೆ. ಅವರು ಅಧಿಕ ಮಳೆ, ತೀವ್ರವಾದ ಗಾಳಿ, ಬಿರುಬಿಸಿಲು ಮತ್ತು ವಿಪರೀತವಾದ ಮಂಜುಗಳಂತಹ ಎಷ್ಟೋ ಕಷ್ಟಗಳನ್ನು ಎದುರಿಸುತ್ತಾರೆ. ಇಷ್ಟೇ ಕಷ್ಟಗಳು ಬಂದರೂ ಕೂಡ ಅವರು ತಪಸ್ಸು ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. 12 ವರ್ಷಗಳ ಕಾಲ ದೀರ್ಘ ತಪಸ್ಸಿನ ಫಲವಾಗಿ ವಿಷ್ಣು ಭಗವಾನನು ಪ್ರತ್ಯಕ್ಷನಾಗುತ್ತಾನೆ. ವಿಷ್ಣು ಭಗವಾನನು, ನಾನು ನಿಮ್ಮ ತಪಸ್ಸಿಗೆ ಪ್ರಸನ್ನನಾಗಿದ್ದೇನೆ, ನಿಮಗೆ ಯಾವ ವರವು ಬೇಕೋ ಅದನ್ನು ಕೋರಿಕೊಳ್ಳಿ ಎಂದು ಹೇಳುತ್ತಾನೆ. ವಿಷ್ಣುವಿನ ಈ ಮಾತುಗಳನ್ನು ಕೇಳಿ ಪ್ರಶ್ನಿ ಮತ್ತು ಸುತಪ ಕಣ್ಣು ತೆಗೆಯುತ್ತಾರೆ. ಸ್ವತಃ ವಿಷ್ಣು ಭಗವಾನನನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಆಗ ಆ ದಂಪತಿಗಳು, ನಮಗೆ ನಿಮ್ಮ ಹಾಗೆ ಇರುವ ಒಬ್ಬ ಪುತ್ರನನ್ನು ಪ್ರಸಾದಿಸಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ವಿಷ್ಣು ಭಗವಾನನು ತಕ್ಷಣವೇ ಅವರು ಕೇಳಿದ ವರವನ್ನು ಪ್ರಸಾದಿಸಿ ಮಾಯವಾಗಿ ಬಿಡುತ್ತಾನೆ. ವರವನ್ನು ಕೊಟ್ಟ ನಂತರ ಮಹಾವಿಷ್ಣುವು ವೈಕುಂಠ ಲೋಕಕ್ಕೆ ಸೇರಿಕೊಳ್ಳುತ್ತಾನೆ. ನಾನು ಆ ದಂಪತಿಗಳಿಗೆ ನನ್ನಂತಹ ಪುತ್ರನನ್ನು ಪ್ರಸಾದಿಸುತ್ತೇನೆಂದು ವರವನ್ನೇನೋ ಕೊಟ್ಟಿದ್ದೇನೆ, ಆದರೆ ನನ್ನಂತಹ ಸ್ವಭಾವಗಳು ಮತ್ತು ಲಕ್ಷಣಗಳು ಇರುವವರು ಈ ಮೂರು ಲೋಕಗಳಲ್ಲಿ ಯಾರಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. ಹೀಗಿದ್ದಾಗ ನನ್ನಂತಹ ಪುತ್ರನನ್ನು ಹೇಗೆ ಸೃಷ್ಟಿಸುತ್ತಾನೆ? ಒಂದು ವೇಳೆ ನಾನು ಆ ವರವನ್ನು ಪೂರ್ತಿ ಮಾಡದಿದ್ದರೆ ಏನಾಗಬಹುದು ಎಂದು ವಿಷ್ಣು ಭಗವಾನನು ತನ್ನಲ್ಲಿ ತಾನೇ ಆಲೋಚಿಸತೊಡಗಿದನು. ಏಕೆಂದರೆ ಒಂದು ಮಾತು ಕೊಟ್ಟ ನಂತರ ಆ ಮಾತನ್ನು ನೆರವೇರಿಸಲಾಗದಿದ್ದರೆ ಅದಕ್ಕೆ 3 ಪಟ್ಟು ಫಲಿತಾಂಶವನ್ನು ಕೊಡಬೇಕಾಗುತ್ತದೆ. ಹೀಗೆ ಆಲೋಚಿಸಿ ಅದರ ಪ್ರಕಾರವೇ ಆ ದಂಪತಿಗಳಿಬ್ಬರಿಗೂ 3 ಬಾರಿ ಜನಿಸಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ವಿಷ್ಣು ಭಗವಾನನು. ಮೊದಲ ಬಾರಿ ವಿಷ್ಣು ಭಗವಾನನು ಅವರಿಬ್ಬರಿಗೂ ಜನಿಸಿದಾಗ ಆತನ ಹೆಸರು ಪ್ರಶ್ನಿ ಗರ್ಭನು. ನಂತರದ ಜನ್ಮದಲ್ಲಿ ಮತ್ತೆ ಆ ದಂಪತಿಗಳಿಗೆ ವಾಮನ ರೂಪದಲ್ಲಿ ಜನಿಸುತ್ತಾನೆ. ಆಗ ದೇವಕಿಯ ಹೆಸರು ಅದಿತಿ ದೇವಿ, ವಸುದೇವನ ಹೆಸರು ಸುತಪ ಕಶ್ಯಪನು. ಮತ್ತೆ ಪುನರ್ಜನ್ಮದಲ್ಲಿ ವಿಷ್ಣು ಭಗವಾನನು ಶ್ರೀಕೃಷ್ಣನ ರೂಪದಲ್ಲಿ ಅವರಿಗೆ ಜನ್ಮಿಸುತ್ತಾನೆ. ವಿಷ್ಣು ಭಗವಾನನು ಕೊಟ್ಟಂತಹ ವರವನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಶ್ರೀಕೃಷ್ಣನ ಅವತಾರ ತಾಳುತ್ತಾನೆ. ಸ್ನೇಹಿತರೆ, ಈಗ ಶ್ರೀಕೃಷ್ಣನು ಹೇಗೆ ಜನಿಸುತ್ತಾನೆಂದು ತಿಳಿಯೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆ ಮುಗಿದ ನಂತರ ಭಾದ್ರಪದ ಮಾಸವು ಪ್ರಾರಂಭವಾಗುತ್ತದೆ. ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮ ತಿಥಿಯ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎನ್ನುತ್ತೇವೆ.
ಭಾದ್ರಪದ ಮಾಸದಲ್ಲಿ ಕೃಷ್ಣಾಷ್ಟಮಿಯ ದಿನ ರಾತ್ರಿ 12 ಗಂಟೆಗೆ ಮಥುರಾ ರಾಜನಾದ ಕಂಸನ ಸೆರೆಮನೆಯಲ್ಲಿ ಶ್ರೀಕೃಷ್ಣನು ಜನಿಸುತ್ತಾನೆ. ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿದನೆಂದು ನಿಮಗೆಲ್ಲರಿಗೂ ತಿಳಿದೇ ಇರುತ್ತದೆ. ಆದರೆ ಇಂದಿಗೂ ಕೂಡ ಆ ಸೆರೆಮನೆಯು ಹಾಗೆಯೇ ಇದೆ ಎನ್ನುವ ವಿಷಯ ನಿಮಗೆ ಗೊತ್ತಾ? ಅದನ್ನು ನೋಡಿದರೆ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡುತ್ತೀರಾ. ಶ್ರೀಕೃಷ್ಣನು ಅಲ್ಲಿಯೇ ಜನ್ಮ ತಾಳಿದನೆಂದು ಹೇಳುವುದಕ್ಕೆ ಬಹಳಷ್ಟು ಆಧಾರಗಳಿವೆ. ಸ್ನೇಹಿತರೆ, ಶ್ರೀಕೃಷ್ಣನು ಜನಿಸಿದ ಆ ಪ್ರದೇಶದ ಬಗ್ಗೆ ತಿಳಿಯೋಣ. ನಮ್ಮ ಪೌರಾಣಿಕ ಗ್ರಂಥಗಳ ಪ್ರಕಾರ ವಿಷ್ಣು ಭಗವಾನನು ಸರಿಸುಮಾರು 5000 ವರ್ಷಗಳಿಗೂ ಮೊದಲು ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಆ ಸಮಯದಲ್ಲಿ ಕಂಸನು ಮಥುರಾ ನಗರದ ರಾಜನಾಗಿದ್ದನು. ಕಂಸನು ತನ್ನ ತಂಗಿಯಾದ ದೇವಕಿಯನ್ನು ಮತ್ತು ತನ್ನ ಭಾವನಾದ ವಸುದೇವನನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿರುತ್ತಾನೆ. ಸ್ನೇಹಿತರೆ, ಈಗ ಯಾವ ಪ್ರದೇಶದ ಬಗ್ಗೆ ಮಾತನಾಡುತ್ತಿದ್ದೇವೆಯೋ ಆ ಸ್ಥಳದ ಹೆಸರು ಕೃಷ್ಣ ಜನ್ಮಭೂಮಿ. ಇದನ್ನು ಶ್ರೀಕೃಷ್ಣನ ಮರಿಮೊಮ್ಮಗ ನಿರ್ಮಿಸುತ್ತಾನೆ. ಸ್ನೇಹಿತರೆ, ಈ ಮಂದಿರದ ಬಗ್ಗೆ ಆಶ್ಚರ್ಯಕರವಾದ ವಿಷಯವೇನೆಂದರೆ ಈ ಮಂದಿರವು ಈಗಾಗಲೇ 3-4 ಬಾರಿ ಧ್ವಂಸವಾಗಿ ಬಿಟ್ಟಿತ್ತು. ಮತ್ತೆ ಅದನ್ನು ನಿರ್ಮಿಸಲ್ಪಟ್ಟಿದೆ. ಇಲ್ಲಿ ಗೋಡೆಗಳ ಮೇಲೆ ಬ್ರಹ್ಮಲಿಪಿಯಲ್ಲಿ ಬರೆಯಲಾಗಿದೆ. ಅದರ ಪ್ರಕಾರ ಇಲ್ಲಿ ವಾಸು ಎನ್ನುವ ವ್ಯಕ್ತಿ ಶ್ರೀಕೃಷ್ಣನ ಮಂದಿರವನ್ನು ನಿರ್ಮಿಸಿದನೆಂದು ತಿಳಿಯುತ್ತದೆ. ಚರಿತ್ರಕಾರರ ಪ್ರಕಾರ ಸಾಮ್ರಾಟ್ ವಿಕ್ರಮಾದಿತ್ಯನು ತನ್ನ ಪರಿಪಾಲನೆಯಲ್ಲಿ 2ನೇ ಬಾರಿ ಈ ಮಂದಿರವನ್ನು ಕ್ರಿಸ್ತಪೂರ್ವ 400ರಲ್ಲಿ ನಿರ್ಮಿಸಿದನು. ನಿಜ ಹೇಳಬೇಕೆಂದರೆ ಇದೊಂದು ಮಹತ್ತರವಾದ ಮಂದಿರ. ಇಲ್ಲಿ ಪರಿಶೋಧನೆಯಲ್ಲಿ ದೊರಕಿದ ಒಂದು ಸಂಸ್ಕೃತ ಶಿಲಾಶಾಸನದ ಪ್ರಕಾರ ಕ್ರಿಸ್ತಪೂರ್ವ 1150ರಲ್ಲಿ ರಾಜವಿಜಯ ಪರಿಪಾಲನೆಯಲ್ಲಿ ಜಜ್ಜ ಎನ್ನುವ ವ್ಯಕ್ತಿ ಶ್ರೀಕೃಷ್ಣನ ಜನ್ಮಭೂಮಿಯ ಬಳಿ ಒಂದು ಹೊಸ ಮಂದಿರವನ್ನು ನಿರ್ಮಿಸುತ್ತಾನೆ. ಆ ಮಂದಿರದ ನಿರ್ಮಾಣವು ಬಹಳ ವಿಶಾಲವಾಗಿರುತ್ತದೆ. ಈ ಮಂದಿರವನ್ನು ಕ್ರಿಸ್ತಶಕ 1600ರ ಪ್ರಾರಂಭದಲ್ಲಿ ಸಿಕಂದರ್ ಲೋಧಿ ಕಾಲದಲ್ಲಿ ಧ್ವಂಸ ಮಾಡಿದರು. ಇದಾದ ನಂತರ 125 ವರ್ಷಗಳ ನಂತರ ಜಹಾಂಗೀರ್ ಪರಿಪಾಲನೆಯ ಸಮಯದಲ್ಲಿ ಓಚಾ ರಾಜ ವೀರಸಿಂಗ್ ದೇವ್ 4ನೇ ಬಾರಿ ಇಲ್ಲಿ ಮಂದಿರವನ್ನು ನಿರ್ಮಿಸುತ್ತಾನೆ. ಈ ಮಂದಿರದ ವೈಶಿಷ್ಟ್ಯಗಳನ್ನು ತಿಳಿದ ನಂತರ ಔರಂಗಜೇಬನು 1669ರಲ್ಲಿ ಇದನ್ನು ಧ್ವಂಸ ಮಾಡಿ ಒಂದು ಈದ್ಗಾವನ್ನು ನಿರ್ಮಿಸುತ್ತಾನೆ. ಆ ನಂತರ ಈದ್ಗಾವನ್ನು ಯಾವುದೇ ಹಿಂದೂ ರಾಜರು ಧ್ವಂಸ ಮಾಡಲಿಲ್ಲ. ಕಿಶೋರ್ ಬಿಲ್ಲಾ ಎನ್ನುವ ವ್ಯಕ್ತಿ ಮಂದಿರದ ಗರ್ಭಗೃಹ ದ್ವಾರವನ್ನು ನಿರ್ಮಿಸುತ್ತಾನೆ. ಈಗ ಅಲ್ಲಿ ಒಂದು ಮಂದಿರ ಮತ್ತು ಈದ್ಗಾ ಎರಡೂ ಇವೆ. ಸ್ನೇಹಿತರೆ, ಈಗಿನ ಶ್ರೀಕೃಷ್ಣನ ಜನ್ಮಸ್ಥಳ ಮಂದಿರವೇ ಆ ಕಾಲದಲ್ಲಿ ಕಂಸನ ಸೆರೆಮನೆಯಾಗಿತ್ತು. ರೋಹಿಣಿ ನಕ್ಷತ್ರದಲ್ಲಿ ಅರ್ಧರಾತ್ರಿ ಶ್ರೀಕೃಷ್ಣನು ಜನಿಸುತ್ತಾನೆ. ಒಂದು ವೇಳೆ ನೀವು ಸಹ ಅಲ್ಲಿಗೆ ಭೇಟಿ ನೀಡಿದರೆ ಶ್ರೀಕೃಷ್ಣನ ಜನ್ಮಭೂಮಿಗೆ ಸಂಬಂಧಿಸಿದಂತಹ ಬಹಳಷ್ಟು ಆಧಾರಗಳು ಅಲ್ಲಿ ಸಿಗುತ್ತವೆ. ಸ್ನೇಹಿತರೆ, ಶ್ರೀಕೃಷ್ಣನ ಜನ್ಮಭೂಮಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಶ್ರೀಕೃಷ್ಣನು ವಿಷ್ಣು ಭಗವಾನನ 8ನೇ ಅವತಾರ. ಶ್ರೀಕೃಷ್ಣನು ದೇವಕಿ ವಸುದೇವರಿಗೆ ಜನಿಸಿದರೂ ಕೂಡ ಆತನನ್ನು ಬೆಳೆಸಿದ್ದು ಮಾತ್ರ ಯಶೋಧಾದೇವಿ. ಯಶೋಧಾದೇವಿಯು ಶ್ರೀಕೃಷ್ಣನನ್ನು ಬಹಳ ಪ್ರೀತಿಯಿಂದ ಸಾಕುತ್ತಾಳೆ. ಇದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂಗಳು ಭಗವಾನ್ ಶ್ರೀಕೃಷ್ಣನನ್ನು ಬಹಳ ಭಕ್ತಿ ಭಾವದಿಂದ ಪೂಜಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ. ಹಾಗೆಯೇ ಬಹಳಷ್ಟು ನಂಬಿಕೆ ಇಡುತ್ತೇವೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಶ್ರೀಕೃಷ್ಣನು ಮೋಕ್ಷವನ್ನು ಪ್ರಸಾದಿಸುತ್ತಾನೆ. ಈ ಭೂಮಿಯ ಮೇಲೆ ಅಸುರರು ಮತ್ತು ರಾಕ್ಷಸರ ಪಾಪಗಳು ಮತ್ತು ಅಧರ್ಮ ಯಾವಾಗ ಹೆಚ್ಚಾಗುತ್ತದೋ ಆಗ ವಿಷ್ಣು ಭಗವಾನನು ಯಾವುದೋ ಒಂದು ರೂಪದಲ್ಲಿ ಅವತಾರವನ್ನು ತಾಳಿ ಈ ಭೂಮಿಯ ಮೇಲಿರುವ ಮನುಷ್ಯರನ್ನು ಕಾಪಾಡುತ್ತಾನೆ. ವಿಷ್ಣು ಭಗವಾನನ ದಶಾವತಾರಗಳ ಬಗ್ಗೆ ಪೌರಾಣಿಕ ಗ್ರಂಥಗಳಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ 10 ಅವತಾರಗಳಲ್ಲಿ ಬಹಳ ವಿಶಿಷ್ಟ ಹಾಗೂ ವಿಶೇಷವಾದ ಅವತಾರವೇ ಶ್ರೀಕೃಷ್ಣನ ಅವತಾರ. ಆ ಸಮಯದಲ್ಲಿ ಪಾಪಗಳು ಬಹಳಷ್ಟು ಬೆಳೆದು ಹೋಗಿದ್ದವು. ಧರ್ಮ ಮತ್ತು ಒಳ್ಳೆಯತನಗಳೆಂಬುದು ಮಾಯವಾಗಿ ಬಿಟ್ಟಿದ್ದವು. ಅದೇ ಕಾರಣದಿಂದಲೇ ಧರ್ಮವನ್ನು ಪರಿಪಾಲಿಸುವುದಕ್ಕೋಸ್ಕರ ಶ್ರೀಕೃಷ್ಣನು ಜನ್ಮ ತಾಳುತ್ತಾನೆ. ಶ್ರೀಕೃಷ್ಣನಿಗೆ ಎಷ್ಟು ಒಳ್ಳೆಯ ಗುಣಗಳಿವೆ ಎಂದರೆ ಅವು ಸ್ವತಃ ಶ್ರೀಕೃಷ್ಣನಿಗೂ ಕೂಡ ಗೊತ್ತಿಲ್ಲ. ಆತನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಬಹಳ ಶ್ರೇಷ್ಠವಾಗಿ ಮಾಡುತ್ತಾನೆ. ಆತನು ತನ್ನ ಕಾರ್ಯವನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಸಾಮ ದಾಮ ದಂಡ ಮಾರ್ಗಗಳಂತಹ ಎಲ್ಲಾ ಮಾರ್ಗಗಳನ್ನು ಅನುಸರಿಸುತ್ತಾನೆ. ಏಕೆಂದರೆ ಈ ಅವತಾರಕ್ಕೆ ಒಂದು ಪ್ರತ್ಯೇಕ ಉದ್ದೇಶವಿದೆ. ಅದೇನೆಂದರೆ ಈ ವಿಶ್ವವನ್ನು ರಾಕ್ಷಸರಿಂದ ಮತ್ತು ಪಾಪಿಗಳಿಂದ ಕಾಪಾಡುವುದೇ ಶ್ರೀಕೃಷ್ಣನ ಮುಖ್ಯ ಉದ್ದೇಶ. ಈ ಉದ್ದೇಶವನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ಶ್ರೀಕೃಷ್ಣನಿಗೆ ಯಾವುದು ಒಳ್ಳೆಯದು ಅನಿಸುತ್ತದೋ ಅದನ್ನೇ ಮಾಡುತ್ತಾನೆ. ಶ್ರೀಕೃಷ್ಣನು ಕರ್ಮ ವ್ಯವಸ್ಥೆಯನ್ನು ಶ್ರೇಷ್ಠವಾಗಿ ಭಾವಿಸುತ್ತಾನೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕರ್ಮಜ್ಞಾನವನ್ನು ಬೋಧಿಸುತ್ತಾ ಗೀತೆಯನ್ನು ರಚಿಸುತ್ತಾನೆ. ಈಗ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಶ್ರೇಷ್ಠ ಗ್ರಂಥವೆಂದು ಭಾವಿಸುತ್ತೇವೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.